ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಸಂಕಲ್ಪ ಜ್ಯುವೆಲರೀಸ್ ಅವರ ಕಲೆಕ್ಷನ್ಸ್ ಬಂದು ನೋಡೋಣ ಫ್ರೆಂಡ್ಸ್. ಈ ಶಾಪ್ ಅನ್ನೋದು ಬ್ಯಾಂಗ್ಳೂರ್ ಚಿಕ್ಕಪೇಟೆನಲ್ಲಿ ಬರುತ್ತೆ. ಸೊ ಇವ್ರ ಹತ್ರ ಇರೋ ವೆರೈಟೀಸ್ ಎಲ್ಲ ಕೂಡ ಗೋಲ್ಡ್ ಪ್ಲೇಟ್ ಸಿಲ್ವರ್ ಜ್ಯುವೆಲರೀಸ್ ಆಗಿರುತ್ತೆ. ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಕಸ್ಟಮೈಸರ್ ಕೂಡ ಮಾಡಿಕೊಡ್ತಾರೆ ಫ್ರೆಂಡ್ಸ್. ನೀವು ಯಾವ ಥರ ಡಿಸೈನ್ ಕೇಳ್ತಿರೋ ಆ ಥರ ವೆರೈಟೀಸ್ ಅನ್ನೋದು ಮಾಡಿಕೊಡ್ತಾರೆ. ಇಲ್ಲ ಈ ಥರ ಸಿಲ್ವರ್ ಬೇಸ್ಡಲ್ಲಿ ನಿಮಗೆ ಗೋಲ್ಡ್ ಪ್ಲೇಟೆಡ್ ಜ್ಯುವೆಲರೀಸ್ ಬೇಕು ಅಂದರೆ ಕೂಡ ನೀವು ಡಿಸೈನ್ ತೋರಿಸ್ರೆ ಅವರು ಪ್ರಿಪೇರ್ ಮಾಡಿಕೊಡ್ತಾರೆ. ಸೊ ರಿಯಲ್ ಗೋಲ್ಡ್ ಜ್ಯುವೆಲರಿ ಯಾವ ಥರ ಇರುತ್ತೋ ಅದೇ ಥರ ಫಿನಿಷಿಂಗ್ ಎಲ್ಲ ಇರುತ್ತೆ ಫ್ರೆಂಡ್ಸ್. ಇವ್ರ ಹತ್ರ ಈ ಐಟಮ್ ಇದೆ, ಇದು ಇಲ್ಲ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಸೊ ಆಲ್ಮೋಸ್ಟ್ ಎಲ್ಲನೂ ನೀವು ಗೋಲ್ಡಲ್ಲಿ ಯಾವ್ಯಾವ ಥರ ವೆರೈಟೀಸ್ ನೋಡ್ತಿರೋ ಆ ಥರ ವೆರೈಟೀಸ್ ಎಲ್ಲ ಕೂಡ ಸಿಲ್ವರಲ್ಲಿ ನಿಮಗೆ ಸಿಗುತ್ತೆ. ಸೊ ಇದಕ್ಕೆ ಏನಂದರೆ ರಿವ್ಯಾಲ್ಯೂ ಇರುತ್ತೆ, ಮತ್ತು ಪಾಲಿಶ್ ಮಾಡ್ಕೋಬೋದು, ಎಲ್ಲ ಫೆಸಿಲಿಟಿ ನಿಮಗೆ ಮಾಡಿಕೊಡ್ತಾರೆ. ಸೊ ನೀವು ಡೈರೆಕ್ಟಾಗಿ ಶಾಪ್ಗೆ ವಿಸಿಟ್ ಮಾಡಿದ್ರೆ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಎಲ್ಲ ಕೂಡ ನೋಡಿ ಪರ್ಚೇಸ್ ಮಾಡ್ಕೊ ಬರ್ಬೋದು. ಪ್ರೈಸಸ್ ಅನ್ನೋದು ನಾನು ಮೆನ್ಷನ್ ಮಾಡಿಲ್ಲ ಫ್ರೆಂಡ್ಸ್, ಯಾಕಂದರೆ ಡಿಪೆಂಡ್ಸ್ ಅಪ್ ಆನ್ ದ ವೆಯ್ಟ್ ಮೇಲೆ ಬಂದು ಪ್ರೈಸ್ ಅನ್ನೋದು ಬರುತ್ತೆ. ಸೊ ನಿಮಗೆ ಯಾವುದಾದ್ರು ಪರ್ಟಿಕ್ಯುಲರ್ ಡಿಸೈನ್ ಬೇಕು ಅಂದರೆ ಡೈರೆಕ್ಟಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕ್ಲಿಯರಾಗಿ ಹೇಳ್ತಾರೆ. ಇದು ಬಂದು ಅವೆನ್ಯೂ ಮೇನ್ ರೋಡ್ ಚಿಕ್ಕಪೇಟೆ ಫ್ರೆಂಡ್ಸ್. ಇಲ್ಲಿ ಬನಾರಸಿ ಸ್ವೀಟ್ ಹೌಸ್ ಅಂತ ಬರುತ್ತೆ. ಬನಾರಸಿ ಸ್ವೀಟ್ ಹೌಸಿಂದ ಸ್ವಲ್ಪ ಮುಂದೆ ಬಂದರೆ ಲಿಬರ್ಟಿ, ನೆಕ್ಸ್ಟ್ ಬಂದು ಅಲಂಕೃತಿ ಬರುತ್ತೆ. ಅಲಂಕೃತಿ ಎಕ್ಸಾಕ್ಟ್ ಆಪೋಸಿಟ್ ಬಿಲ್ಡಿಂಗಲ್ಲಿ ಬರುತ್ತೆ ಶಾಪ್ ಅನ್ನೋದು. ಸೀಮಾ ಕ್ರಿಯೇಷನ್ಸ್ ಇರುತ್ತೆ ನೋಡಿ ಇಲ್ಲಿ ಅಲಂಕೃತಿ ಆಪೋಸಿಟಲ್ಲಿ, ಸೀಮಾ ಕ್ರಿಯೇಷನ್ಸ್ ಪಕ್ಕದಲ್ಲಿ ಬರುತ್ತೆ ಫ್ರೆಂಡ್ಸ್. ಅಲಂಕೃತಿ, ಸೀಮಾ ಕ್ರಿಯೇಷನ್ಸ್, ಜಿ ವಿ ಎಸ್ ಸ್ಕ್ವಯರ್ ಬಿಲ್ಡಿಂಗಲ್ಲಿ ಬರುತ್ತೆ ಶಾಪ್ ಅನ್ನೋದು. ಸೊ ಇಲ್ಲಿ ಪರಿ ಫ್ಯಾಷನ್, ಮೈ ಚಾಯ್ಸ್ ಎಲ್ಲ ಕೂಡ ನಾನು ಆಲ್ರೆಡಿ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ನಿಮಗೆ ರೈಟ್ ಸೈಡಲ್ಲಿ ಸಂಕಲ್ಪ ಜ್ಯುವೆಲರೀಸ್ ಅಂತ ಬರುತ್ತೆ. ಇದೇ ಫ್ರೆಂಡ್ಸ್ ಇವ್ರ ಶಾಪು, ಸಂಕಲ್ಪ ಜ್ಯುವೆಲರೀಸ್ ಅಂತ. ಮತ್ತೆ ಏನಾನ ಕನ್ಫ್ಯೂಷನ್ಸ್ ಇದೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಗೈಡ್ ಮಾಡ್ತಾನೆ. ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್, ವಾಟ್ಸಪ್ ಗ್ರೂಪ್ ಲಿಂಕ್ಸ್, ಇನ್ಸ್ಟಾಗ್ರಾಮ್ ಲಿಂಕ್ ಎಲ್ಲ ಕೂಡ ನಾನು ಡಿಸ್ಕ್ರಿಪ್ಷನ್ ಪ್ರೊವೈಡ್ ಮಾಡಿರ್ತೀನಿ ಫ್ರೆಂಡ್ಸ್. ರೀಸೆಲ್ಲರ್ಸ್ ಯಾರಾದರೂ ಇದ್ರೆ ಕೂಡ ನೀವು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ನಮಸ್ತೆ ಸರ್. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ? ನಿಮ್ ಶಾಪ್ ನೇಮ್ ಸರ್? ಸಂಕಲ್ಪ ಜ್ಯುವೆಲ್ರಿ ಮೇಡಮ್. ಸಂಕಲ್ಪ ಅಂದ್ರೆ ಒಂದು ಮೀನಿಂಗ್ ಇದೆ, ಮೀನಿಂಗ್ ಫುಲ್ ಸಂಕಲ್ಪದಿಂದ ಸ್ಟಾರ್ಟ್ ಮಾಡಿರೋದು. ಏನೇನ್ ವೆರೈಟಿ ಸಿಗುತ್ತೆ ಸರ್? ಮೇಡಮ್ ನಮ್ದು ಮೈನ್ ಬಂದು ಗೋಲ್ಡ್ ಜ್ಯುವೆಲ್ರಿ, ಗೋಲ್ಡ್ ಜ್ಯುವೆಲ್ರಿ, ಡೈಮಂಡ್ ಜ್ಯುವೆಲ್ರಿ, ಅದು ಕೂಡ ಕಸ್ಟಮೈಸ್ಡ್. ಓಕೆ, ಸೊ ಯಾವ್ದಾದ್ರು ಡಿಸೈನ್ ಕೊಟ್ರೆ ಮಾಡ್ಕೊಡ್ತೀರಾ, ಗೋಲ್ಡ್ ಆಗ್ಲಿ ಅಥವಾ ಸಿಲ್ವರ್ ಆಗ್ಲಿ? ಸಿಲ್ವರ್ ಅಲ್ಲಿ ಸ್ವಲ್ಪ ಶಾರ್ಟೇಜ್ ಆಗುತ್ತೆ, ಎಲ್ಲ ಡಿಸೈನ್ಸ್ ಮಾಡಕ್ಕಾಗಲ್ಲ. ಬಟ್ ಗೋಲ್ಡ್ ಅಲ್ಲಿ ಎನಿಥಿಂಗ್ ನಿಮ್ಗೆ ಏನ್ ತೋರ್ಸಿದ್ರು ಮಾಡ್ಕೊಡ್ತೀನಿ, ತೋರಿಸಲಿಲ್ಲ ನಿಮ್ ಮೈಂಡ್ ಅಲ್ಲಿ ಇರೋದು ಎಕ್ಸ್ಪ್ಲೇನ್ ಮಾಡಿದ್ರು ಕೂಡ ಮಾಡಿಕೊಡ್ತೀರಾ. ಸೊ ಅದು ಇದು ಮೇಕಿಂಗ್ ಚಾರ್ಜ್ ಅಂತ ಹೇಳ್ತಾರಲ್ಲ ಸರ್, ಆ ತರ ಹೆಂಗ್ ಬರುತ್ತೆ? ಮ್ಯಾನುಫ್ಯಾಕ್ಚರರ್ಸ್ ಆಗಿರೋದ್ರಿಂದ ಮಾರ್ಕೆಟ್ಗಿಂತ ತುಂಬಾ ಕಡಿಮೆ ಇರುತ್ತೆ. ಕಡಿಮೆ ಇರುತ್ತೆ, ಬಟ್ ನೀವು ಶಾಪ್ ಅಲ್ಲಿ ತಗೋರ್ಗಿಂತ ಅದ್ರಲ್ಲಿ ಆಫ್ ಇರುತ್ತೆ ಮೇಕಿಂಗ್ ಚಾರ್ಜ್ ಎಲ್ಲ. ನಾವು ಶಾಪ್ಸ್ಗೆ ಮಾಡ್ತೀವಿ, ಸಪ್ಲೈ ಮಾಡ್ತೀರಾ ಶಾಪ್ಸ್ಗೆ? ನಾವು ಸರ್ ನಿಜವಾಗ್ಲೂ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಸೊ ನಾನು ಇವಾಗ ನೋಡ್ತಾ ಇರೋದೆಲ್ಲ ಕೂಡ ಸಿಲ್ವರ್ ಬೇಸ್ಡ್ ಜ್ಯುವೆಲರೀಸ್, ಬಟ್ ಎಕ್ಸಾಕ್ಟ್ ಆಗ ಗೋಲ್ಡ್ ಕಿಂತ ಹೆವಿ ಕಲೆಕ್ಷನ್ ಸಿಗ್ತಾ ಇದೆ. ಸೊ ನನಗೆ ನೋಡಕ್ಕೆ ತುಂಬಾ ಖುಷಿ ಅನಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ. ತುಂಬಾ ಜನ ಗೋಲ್ಡ್ ಅಲ್ಲಿ ಅಷ್ಟು ಸ್ಪೆಂಡ್ ಮಾಡಿ ತಗೋನಕ್ಕಾಗಲ್ಲ. ಸೊ ಆ ತರ ಇರೋರ್ಗೆಲ್ಲ ಕೂಡ ತುಂಬಾನೇ ಬೆನಿಫಿಟ್ ಅಂತ ಹೇಳ್ಬೋದು. ಒಂದು ಮ್ಯಾರೇಜ್ ಬರ್ಬೋದು, ಒಂದು ಫಂಕ್ಷನ್ ಬರ್ಬೋದು. ಸೊ ನನ್ ಮಗಳಿಗೆ ನಾನು ಆಗ್ಬೇಕು, ಸ್ವಲ್ಪ ಇದಿರುತ್ತಲ್ಲ ಗೋಲ್ಡ್ ಅಲ್ಲಿ ತೆಗಿಯಕ್ ಆಗಲ್ಲ, ಬಟ್ ತುಂಬಾ ಲೋ ಪ್ರೈಸ್ ಗೆ ಸೇಮ್ ಎಕ್ಸಾಕ್ಟ್ ಗೋಲ್ಡ್ ಯಾರು ನೋಡಿದ್ರೆ ಕೂಡ ಕಂಡಿಡಿಯಕ್ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಆ ತರ ಜ್ಯುವೆಲರೀಸ್ ಅನ್ನೋದು ನಾನು ಇವತ್ತು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನನಗಂತೂ ತುಂಬಾ ಖುಷಿ ಆಗಿದೆ ವಿಡಿಯೋ ಮಾಡಕ್ ಕೂಡ. ಸೊ ಜ್ಯುವೆಲರಿ ನೋಡೋಣ ಬನ್ನಿ. ಇದೆಲ್ಲ ಕೂಡ ಗೋಲ್ಡ್ ಪ್ಲೇಟೆಡ್ ಜ್ಯುವೆಲರೀಸ್, ಕಂಪ್ಲೀಟ್ ಸಿಲ್ವರ್ ಸರ್? ಕಂಪ್ಲೀಟ್ 92.5% ಸಿಲ್ವರ್ ಇರುತ್ತೆ ಮೇಡಮ್. ಇನ್ನು ಜಾಸ್ತಿನೂ ಇರಬಹುದು, ಯಾಕಂದ್ರೆ ನಾವು ಪ್ರಿಪೇರ್ ಮಾಡೋದು 100% ಸಿಲ್ವರ್ ಅಲ್ಲಿ ಪ್ರಿಪೇರ್ ಮಾಡ್ತೀವಿ. ಸಾಲ್ರಿಂಗ್ಸ್ ಅಲ್ಲಿ ಅದು ಇದು ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇ. ಅದಕ್ಕೋಸ್ಕರ 92.5 ಅನ್ನೋದು ಗವರ್ನಮೆಂಟ್ ಸ್ಟ್ಯಾಂಡರ್ಡ್, ಆ ಸ್ಟ್ಯಾಂಡರ್ಡ್ ಕಡಿಮೆ ಹೋಗಲ್ಲ, ಹೋಗೋಕ್ ಚಾನ್ಸ್ ಇರಲ್ಲ. ಅದಕ್ಕೋಸ್ಕರ 92.5 ಅನ್ನೋದು ಅದನ್ನ ಹೆಸರು ಅಷ್ಟೇ. ಸೊ ಇದಕ್ಕೆ ಇವಾಗ ನೀವು ಪರ್ಚೇಸ್ ನಾವು ಪರ್ಚೇಸ್ ಮಾಡ್ಕೊಂತೀವ, ಅದಕ್ಕೆ ರಿವ್ಯಾಲ್ಯೂ ಇರುತ್ತಲ್ಲ ಸರ್? ಸಿಲ್ವರ್ ವ್ಯಾಲ್ಯೂ 100% ಇವಾಗ ಸಿಲ್ವರ್, ಇವಾಗ ನಾವು ಕಾಲ್ ಚೈನ್ ತೆಗಿತೀವಿ, ಇವತ್ತು 64 ರುಪೀಸ್ ಸಿಲ್ವರ್ ವ್ಯಾಲ್ಯೂ ಇದೆ. 64 ರುಪೀಸ್ ನೀವು ಯಾವತ್ತು ವಾಪಸ್ ತಗೊಂಡ್ರು ಕೂಡ, ಅಂದ್ರೆ ಇವತ್ತಿನ ರೇಟ್ 64, ಬೈ ಚಾನ್ಸ್ 1 ಇಯರ್ ಆದ್ಮೇಲೆ 74 ಇರ್ಬೋದು, 80 ಇರ್ಬೋದು, ಆ ರೇಟ್ ನಿಮ್ಗೆ ವಾಪಸ್. ಸೊ ಇದು ಎಷ್ಟು ವೆಯ್ಟ್ ಇರುತ್ತೋ ಅದಕ್ಕೆ ಸಿಲ್ವರ್ ಪ್ರೈಸ್ ಎಷ್ಟು ಇರುತ್ತೋ ಅದು ರಿಪ್ಲೇಸ್ ಮಾಡ್ಕೊಂತೀರಾ? ಕೆಲವೊಂದ್ರಲ್ಲಿ ವ್ಯಾಕ್ಸ್ ಇರುತ್ತೆ, ಕೆಲವೊಂದ್ರಲ್ಲಿ ಸ್ಟೋನ್ಸ್ ಜಾಸ್ತಿ ಇರುತ್ತೆ, ಅದನ್ನ ಮೈನಸ್ ಮಾಡ್ಲೇ. ಸೊ ಇವಾಗ ಜ್ಯುವೆಲರಿ ಗೋಲ್ಡ್ ಜ್ಯುವೆಲರಿ ಕೊಟ್ರೆ ನಾವು ಹೆಂಗ್ ಎಕ್ಸ್ಚೇಂಜ್ ಮಾಡ್ಕೊಂತಾರೋ ಸೇಮ್ ಅದೇ ಮಾದರಿ ಬಟ್ ಸಿಲ್ವರ್ ಬೇಸ್ ಅಲ್ಲಿ ಚೇಂಜ್ ಮಾಡ್ಕೊಡ್ತೀರಾ? ಸಿಲ್ವರ್ ರೇಟ್ ಏನಿರುತ್ತೆ ಆ ರೇಟ್ ಪ್ರಕಾರ 92.5% ಅಷ್ಟು ಪ್ರಕಾರ ತಗೊಂತೀವಿ ವಾಪಸ್. ಸೊ ಇದು ತಗೊಂಡ್ರೆ ಕೂಡ ಬೆನಿಫಿಟ್ ಫ್ರೆಂಡ್ಸ್. ಇವಾಗ ನೀವು 10 ಇಯರ್ಸ್ ಯೂಸ್ ಮಾಡ್ತೀರಾ, ನಿಮ್ಗೆ ಆ ಡಿಸೈನ್ ಹಿಡಿಸಿಲ್ಲ ಅಂದ್ರೆ ಸೊ ಐಟಮ್ ಕೊಟ್ರೆ ಮತ್ತೆ ಪ್ರಿಪೇರ್ ಮಾಡಿ ಕೊಡ್ತೀರಾ ಸರ್?
ಇವಾಗ ಸಿಲ್ವರ್ ಇದು ಕೊಡ್ತಾರೆ, ವಾಪಸ್ ಕೊಡ್ಬೋದು, ಎಕ್ಸ್ಚೇಂಜ್ ಆಪ್ಷನ್ ತರ ಕೂಡ ಮಾಡ್ಕೋಬಹುದು. ಎಲ್ಲದಕ್ಕಿಂತ ಮೇನ್ ಏನಂದ್ರೆ ನಾವು ಹೇಳೋದು ವಾಪಸ್ ಕೊಡಕ್ ಹೋಗ್ಬೇಡಿ, ನಿಮ್ಗೆ ಬೇಡವೇ ಬೇಡ ಅಂದ್ರೆ ವಾಪಸ್ ಕೊಟ್ಬಿಡಿ, ನೀವು ಲಾಸ್ ಮಾಡ್ಕೊಳ್ಳೋದು ನಮಗೆ ಇಷ್ಟ ಇಲ್ಲ. ನಿಮ್ದು ಒಂದ್ ರೂಪಾಯಿ ವೇಸ್ಟ್ ಮಾಡ್ಸಲ್ಲ, ನಾವು ರೀಪಾಲಿಶ್ ಮಾಡಿಕೊಡ್ತೀವಿ, ರಿಪೇರಿ ಬಂತ ರಿಪೇರಿ ಮಾಡಿಕೊಡ್ತೀವಿ. ಇವಾಗ ಸ್ಟೋನ್ಸ್ ಎಲ್ಲ ಏನಾದ್ರೂ ಆದ್ರೆ ರೆಡಿ ಮಾಡಿಕೊಡ್ತೀವಿ. ಎಷ್ಟು ವರ್ಷ ಆದ್ಲಿ, ವರ್ಷ ವರ್ಷ ಪಾಲಿಶ್ ಮಾಡ್ಕೊಂಡ್ರು ಕೂಡ ನಿಮಗೆ ಹೊಸ ತರನೇ ಇರುತ್ತೆ, ಇದು ಹಳೇದಂತೂ ಆಗೋಕ್ ಚಾನ್ಸ್. ಸೊ ಇದು ಅಟ್ ಲೀಸ್ಟ್ ನಾವು ಯಾವಾಗ್ಲೂ ಹಾಕುತ್ತೀರಲ್ಲ, ಒಂದ್ 5-10 ಇಯರ್ಸ್ ಬರುತ್ತೆ ಅಲ್ಲ ಸರ್ ಪಾಲಿಶ್ ಎಲ್ಲ. ಪಾಲಿಶಿಂಗ್ ಬಂದು ಮೈಕ್ರೋನ್ ಪ್ಲೇಟಿಂಗ್ ಆದ್ರೆ ಒಂದು 4-5 ಇಯರ್ಸ್ ಬರುತ್ತೆ ಮೇಡಮ್, ಒಕೇಶನಲ್ ಯೂಸ್ ಆದ್ರೆ. ಡೈಲಿ ಯೂಸ್ ಅಂತೂ ಇದು ಯಾರು ಮಾಡಲ್ಲ, ಡೈಲಿ ಯೂಸ್ ಮಾಡಿದ್ರೆ ಕೂಡ ಕೆಲವೊಂದು ಐಟಮ್ಸ್ ಮಾತ್ರ ಡೈಲಿ ಯೂಸ್ ಮಾಡೋವಿದಾವೆ, ಅದು ಸ್ವಲ್ಪ ಕಡಿಮೆ ಬರುತ್ತೆ. ಒಕೇಶನಲ್ ಯೂಸ್ ಅಂದ್ರೆ 4-5 ಇಯರ್ಸ್ ಗ್ಯಾರಂಟಿ ಬರುತ್ತೆ ಮೈಕ್ರೋನ್ ಪ್ಲೇಟಿಂಗ್. ಸೊ ಹೆಂಗ್ ಪರ್ಚೇಸ್ ಮಾಡ್ಕೊಂಡ್ರು ಕಸ್ಟಮರ್ಸ್ ಗೆ ಬೆನಿಫಿಟ್ ಕಂಪಲ್ಸರಿ ಇರುತ್ತೆ, ರಿವ್ಯಾಲ್ಯೂ ಇರುತ್ತೆ. ಹೌದು ಹೌದು, ನೋಡಿ ನಾವು ಸರ್ವಿಸ್ ಕೊಡ್ತಾ ಇದೀವಿ, ಪ್ಲಸ್ ಪ್ರಾಫಿಟ್ ತಗೊಂತಾ ಇದೀವಿ, ಹೈ ಪ್ರಾಫಿಟ್ ಅಲ್ಲ ಲೋ ಪ್ರಾಫಿಟ್ ತಗೊಂತಾ ಇದೀವಿ, ಸರ್ವಿಸ್ ಕೊಡ್ತಾ ಇದೀವಿ. ಸ್ಟಾರ್ಟಿಂಗ್ ಪ್ರೈಸ್ ಸರ್ ಪರ್ ಗ್ರಾಮ್ ಪರ್ಚೇಸ್ ಮಾಡ್ಕೋಬೇಕಂದ್ರೆ ಸ್ಟಾರ್ಟಿಂಗ್ ಪ್ರೈಸ್ 175 ಮೇಡಮ್, 175 ರುಪೀಸ್. ಅಪ್ ಟು ಲಾಸ್ಟ್ ಎಷ್ಟ್ ವರ್ಗೂ ಇರುತ್ತೆ? ಅಪ್ ಟು 350 ತನಕ ಇದೆ ಲಾಸ್ಟ್. 175 to 350 ಪರ್ ಗ್ರಾಮ್ ಬರುತ್ತೆ. ಸೊ ಡಿಪೆಂಡ್ಸ್ ಅಪಾನ್ ದ ವೈಟ್ ಎಷ್ಟ್ ಇರುತ್ತೋ ಅದ್ರ ಮೇಲೆ ಬಂದು ಪ್ರೈಸ್ ಬರುತ್ತೆ. ವರ್ಕ್ ಕ್ವಾಲಿಟಿ, ಪಾಲಿಶಿಂಗ್ ಕ್ವಾಲಿಟಿ, ಸ್ಟೋನ್ಸ್ ಕ್ವಾಲಿಟಿ, ವರ್ಕ್ಮೆನ್ಶಿಪ್ ಕ್ವಾಲಿಟಿ, ಇದೆಲ್ಲ ಪ್ರೈಸ್ ಮೇಲೆ ನೋಡ್ತಾನೆ ಅರ್ಥ ಆಗ್ತಾ ಇದೆ ಸರ್. ಎಲ್ಲಾನು ರಿಯಲ್ ಪ್ಯೂರ್ ಗೋಲ್ಡ್ ಯಾವ ತರ ಇರುತ್ತೋ ಅದೇ ತರ ಇದೆ, ಇದು ಯಾರು ಸಿಲ್ವರ್ ಬೇಸ್ಡ್ ಜ್ಯುವೆಲರಿ ಅಂತ ಕೂಡ ಹೇಳಲ್ಲ. ಸೊ ನನ್ಕಂತೂ ತುಂಬಾ ಇಷ್ಟ ಆಯ್ತು. ಏನೇನ್ ವೆರೈಟಿ ಸಿಗುತ್ತೆ ಸರ್ ನಿಮ್ ಹತ್ರ? ಇವಾಗ ಹಿಪ್ ಬೆಲ್ಟ್ ತೋರಿಸ್ತಾ ಇದ್ದೀರಾ, ಬ್ಯಾಂಗಲ್ಸ್ ಇದೆ, ಮತ್ತೆ ಇನ್ನೇನ್ ವೆರೈಟಿ ಸಿಗುತ್ತೆ ಸರ್? ಜ್ಯುವೆಲ್ರಿಯಲ್ಲಿ ಒಂದು 2-3 ಐಟಮ್ಸ್ ಅಂದ್ರೆ ಬ್ರೇಸ್ಲೈಟ್ಸ್ ಇಲ್ಲ, ರಿಂಗ್ಸ್ ಇಲ್ಲ, ಮಾಂಗಲ್ಯ ಚೈನ್ ಸದ್ಯಕ್ಕೆ ಇಲ್ಲ, ನೆಕ್ಸ್ಟ್ ಮಂತ್ ಇಂದ ಅದು ಕೂಡ ಸ್ಟಾಕ್ ಮಾಡ್ತಾ ಇದೀವಿ. ಮಾಟಿಲು ಅನ್ನೋದು ಅದು ಕೂಡ ಅದು ಕೂಡ ಸ್ಟಾಕ್ ಮಾಡಿ, ತೆಲುಗುಲೋ ಮಾಟಿಲು ಅಂತ ಹೇಳ್ತಾರೆ, ಅದು ಕೂಡ ನೆಕ್ಸ್ಟ್ ಮಂತ್ ಇಂದ ಅದು ಕೂಡ ಅವೈಲಬಿಲಿಟಿ ಇರುತ್ತೆ. ಇನ್ನು ಮಿಕ್ಕಿರೋದು ಎಲ್ಲ ಇದೆ, ಎಲ್ಲ ಕಂಪಲ್ಸರಿ, ಹಾರ, ಬಟಾನಮು, ಬ್ಯಾಂಗಲ್ಸ್, ಕಡ, ಇಯರಿಂಗ್ಸ್, ಹ್ಯಾಂಗಿಂಗ್, ಕೈ ಬಳೆ ಅಂತ ಹೇಳ್ತಾರೆ ಶೋಲ್ಡರ್ ಗೆ ಹಾಕೋದು, ಅದು ಸ್ವಲ್ಪ ಇವಾಗ ಶಾರ್ಟೇಜ್ ಇದೆ, ಸ್ಟಾಕ್ ಇಲ್ಲ, ಅದು ಮಾಡ್ತೀವಿ. ಅದು ಕೂಡ 10-15 ಡೇಸ್ ಆದ್ಮೇಲೆ ಅದು ಕೂಡ ಅವೈಲಬಿಲಿಟಿ ಬರುತ್ತೆ. ಇದು ಹಿಪ್ ಬೆಲ್ಟ್ ಸರ್? ಇದು ಹಿಪ್ ಬೆಲ್ಟ್ ಮೇಡಮ್. ಓಕೆ, ಇದರಲ್ಲಿ ಎಷ್ಟು ಡಿಸೈನ್ಸ್ ಇರಬಹುದು ಸರ್ ಅಪ್ರಾಕ್ಸಿಮೇಟ್? ಇದರಲ್ಲಿ ಸದ್ಯಕ್ಕೆ ಒಂದು 10-12 ತನಕ ಇದಾವೆ ಮೇಡಮ್. ಇದು ಕನ್ವೀನಿಯಂಟ್ ಇರುತ್ತೆ ಅಲ್ಲ, ಇದು ಫ್ಲೆಕ್ಸಿಬಲ್ ಇರುತ್ತೆ. ಓಕೆ, ಇದಕ್ಕೆ ಎಂತ ಥ್ರೆಡ್ ಬರುತ್ತೆ ಸರ್ ಬ್ಯಾಕ್ ಸೈಡ್? ಶೀಟ್ ಬರುತ್ತೆ. ಓಕೆ, ಈ ತರ ಥ್ರೆಡ್ ಟೈಪ್ ಇದ್ರೆ ಶೀಟ್ ಬರುತ್ತೆ. ಈ ತರ ಸ್ಕ್ರೂ ಇದ್ರೆ ನಾವು ಕಂಪಲ್ಸರಿ ಶೀಟ್ ಹಾಕಬೇಕು, ಸ್ಕ್ರೂ ಫಿಟ್ಟಿಂಗ್ ಇದ್ರೆ. ತುಂಬಾ ಚೆನ್ನಾಗಿದೆ, ಸಿಂಗಲ್ ಪ್ಯಾಟರ್ನ್, ಸಿಂಗಲ್ ಡಿಸೈನ್ ಅಲ್ಲ, ಒಂದು ಡಿಸೈನ್, ಒಂದು ವೆರೈಟಿ ಮಾತ್ರನೇ ಇರುತ್ತೆ, ಡಬಲ್ ಡಬಲ್ ಯಾವ್ದು. ತುಂಬಾನೇ ಚೆನ್ನಾಗಿದೆ ನೋಡಿ, ಎಷ್ಟು ನೀಟ್ ಆಗಿ ಕೊಟ್ಟಿದ್ದಾರೆ, ಸ್ಟೋನ್ಸ್ ಆಗ್ಲಿ, ಆ ನೀಟ್ ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಡಿಸೈನ್ ಅಂತೂ ಕೂಡ ಡಿಫ್ರೆಂಟ್ ಆಗಿದೆ ಫ್ರೆಂಡ್ಸ್. ನೀವು ಗೋಲ್ಡ್ ಅಲ್ಲಿ ಅಂತೂ ಪರ್ಚೇಸ್ ಮಾಡ್ಕೋಬೇಕಂದ್ರೆ ಹೆವಿ ಇರುತ್ತೆ, ಅಟ್ ಲೀಸ್ಟ್ ಒಂದ್ 3-4 ಲ್ಯಾಕ್ಸ್ ಇರುತ್ತೆ. 3-4 ಲ್ಯಾಕ್ಸ್ ಇಲ್ಲ ಮೇಡಮ್, 100 ಗ್ರಾಮ್ಸ್ ಅಂದ್ರೆ ನಿಮ್ ಮಿನಿಮಮ್ 5.5 ಲ್ಯಾಕ್ಸ್. 5.5 ಲ್ಯಾಕ್ಸ್ ಗೋಲ್ಡ್ ಅಲ್ಲಿ. ಸೊ ಅದೇ ಫಾರ್ ಎಕ್ಸಾಂಪಲ್ ಎಷ್ಟು ಬರುತ್ತೆ ಸರ್ ಸಿಲ್ವರ್ ಅಲ್ಲಿ? ಈ ಐಟಮ್ ನಾನು ಪರ್ಚೇಸ್ ಮಾಡ್ಕೋಬೇಕಂದ್ರೆ ಪ್ರೈಸ್ ಜಸ್ಟ್ 17,500. ಫೈವ್ ಅಂಡ್ ಹಾಫ್ ಗೋಲ್ಡ್ ಅಲ್ಲಿ ಮಾಡಿಸಿದ್ರೆ ಅದಕ್ಕೆ ಕೊಡೋ ಮೇಕಿಂಗ್ ಅಲ್ಲಿ, ಆ ಮೇಕಿಂಗ್ ಅಲ್ಲಿ 30% ಇದು ಸಾಲ್ ಬರುತ್ತೆ. ತುಂಬಾನೇ ಚೆನ್ನಾಗಿದೆ ನಿಜವಾಗ್ಲೂ ಫ್ರೆಂಡ್ಸ್. ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಮಿಸ್ ಮಾಡಬೇಡಿ ಈ ತರ ಐಟಮ್ಸ್. ಜಸ್ಟ್ ನೀವು ಪರ್ಚೇಸ್ ಮಾಡಿಲ್ಲ ಅಂದ್ರೆ ಕೂಡ ಒಂದ್ಸರಿ ಶಾಪ್ಗೆ ವಿಸಿಟ್ ಮಾಡಿ, ಇವ್ರ ಹತ್ರ ಏನೇನ್ ಕಲೆಕ್ಷನ್ಸ್ ಇದೆ ಅಂತ ಒಂದ್ಸರಿ ನೋಡ್ಕೋ ಹೋಗಿ ನಿಮ್ಗೆ ಐಡಿಯಾ ಬರುತ್ತೆ ಮತ್ತೆ ಪರ್ಚೇಸ್ ಮಾಡ್ಬೇಕಾ ಇಲ್ಲ ಅಂತ. ಸೊ ನಿಜವಾಗ್ಲೂ ಶಾಪ್ಗಂತೂ ನೀವು ಬಂದ್ರೆ ಯಾವ್ದಾದ್ರು ಒಂದ್ ಐಟಮ್ ಕಂಪಲ್ಸರಿ ಪರ್ಚೇಸ್ ಮಾಡ್ಕೊಂಡೆ ಹೋಗ್ತೀರಿ, ಅಷ್ಟು ಚೆನ್ನಾಗಿದೆ. ಇದು ಬೇರೆ ಡಿಸೈನ್ ಇದೆ ನೋಡಿ. ಸೊ ಒಂದೊಂದು ಡಿಸೈನ್ ಒಂದೊಂದು ಯುನಿಕ್ ಪ್ಯಾಟರ್ನ್ ಅಲ್ಲಿ ಇದೆ. ಇದು ಕಂಪ್ಲೀಟ್ ಪೀಕಾಕ್ ಡಿಸೈನ್ ಬಂದಿದೆ ಫ್ರೆಂಡ್ಸ್ ನೋಡಿ. ಪೀಕಾಕ್ ಡಿಸೈನ್ ಅಲ್ಲಿ ಸ್ಟೋನ್ಸ್ ಬಂದು ಬೇರೆ ಬೇರೆ ವೆರೈಟಿ ಕೊಟ್ಟಿದ್ದಾರೆ, ಗ್ರೀನ್ ಇದೆ, ಮೆರೂನ್ ಇದೆ, ವೈಟ್. ಸೊ ಇದೆಲ್ಲ ಬಿದ್ದೋಗಲ್ಲ ಸರ್ ಸ್ಟೋನ್ಸ್? ಇಲ್ಲ ಮೇಡಮ್, ಆ ತರ ಏನಾದ್ರೂ ಬೀಳೋದಿದ್ರೆ ನಮ್ ಪಾಲಿಶ್ ಅಲ್ಲಿ ಬದ್ಬಿಡುತ್ತವೆ ಎಲ್ಲ, ಯಾಕಂದ್ರೆ ಇದೆಲ್ಲ ಸ್ಟೋನ್ ಫಿಟ್ಟಿಂಗ್ ಆದ್ಮೇಲೆ ಪಾಲಿಶಿಂಗ್ ಕೊಡ್ತೀವಿ. ಆ ಟೈಮಲ್ಲಿ ಏನೇ ತರ ಲೂಸ್ ಏನಾದ್ರು ಇದ್ರು ಕೂಡ ಬಂದ್ಬಿಡುತ್ತೆ. ಸೊ ಆಮೇಲೆ ಮತ್ತೆ ರೀಫಿಟ್ಟಿಂಗ್ ಮಾಡಿ. ಲಕ್ಷ್ಮಿ ದೇವಿ ನೋಡಿ ಎಷ್ಟು ಕಳೆಯಾಗಿದೆ ನೋಡಕ್ಕೆ. ಲಕ್ಷ್ಮೀ ದೇವಿ ಅಲ್ಲ ಮೇಡಮ್, ಇದು ಡ್ಯಾನ್ಸರ್. ಇದು ಡ್ಯಾನ್ಸರ್, ಇದ್ರಲ್ಲಿ ಲಕ್ಷ್ಮಿ ಇಲ್ಲ. ಪಿಕಾಕ್ ವಿತ್ ಡ್ಯಾನ್ಸರ್ ನೋಡಕ್ಕೆ ಹಂಗೆ ಕಾಣಿಸ್ತಾ ಇದೆ. ಇದು ಲಕ್ಷ್ಮಿ. ಇದು ಸ್ವಲ್ಪ ಹೆವಿ ಇರುತ್ತಾ ಸರ್? ಇಲ್ಲ ಮೇಡಮ್, ಅದು ಕೂಡ ಸೇಮ್ ವೇಟ್, ಜಸ್ಟ್ ಒಂದು 7-8 ಗ್ರಾಮ್. ಸೊ ನಾನು ಜಸ್ಟ್ ಸ್ಯಾಂಪಲ್ ಪೀಸಸ್ ಮಾತ್ರ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ವೆರೈಟೀಸ್ ಅಲ್ಲಿ ನಿಮ್ಗೆ ಇನ್ನೂ ಬೇರೆ ವೆರೈಟಿ ಸಿಗುತ್ತೆ, ಲೋ ವೈಟ್ ಇರೋ ವೆರೈಟೀಸು ಇದೆ. ಡೈಲಿ ಅಪ್ಡೇಟೆಡ್, ರೆಗ್ಯುಲರ್ ಆಗಿ. ಸೊ ಇವಾಗ ನೋಡಿರೋ ಡಿಸೈನ್ ಮತ್ತೆ ಬೇಕಂದ್ರೆ ಸಿಗಲ್ಲ, ದಿನ ಆಯ್ತು ಅಂದ್ರೆ ಸಿಗೋದು ಕಷ್ಟ ಇದೆ. ಸೊ ಔಟ್ ಆಫ್ ಸ್ಟೇಟ್ ಇರ್ತಾರೆ ಸರ್, ಇವಾಗ ಕರ್ನಾಟಕ ಇರ್ತಾರೆ, ತಮಿಳ್ನಾಡು ಇರ್ತಾರೆ, ಅವ್ರು ಇಲ್ಲಿ ಬಂದು ಪರ್ಚೇಸ್ ಮಾಡಕ್ ಆಗಿಲ್ಲ ಅಂದ್ರೆ ಅವ್ರಿಗೆ ಏನ್ ಫೆಸಿಲಿಟಿ ಕೊಡ್ತೀರಾ ಸರ್? ವಿಡಿಯೋ ನೋಡಿ,
ಸ್ಕ್ರೀನ್ ಶಾಟ್ ತಗೊಳ್ಳಿ, ಮಾರ್ಕ್ ಮಾಡಿ ಯಾವ್ದು ಬೇಕು ಅಂತ. ನಮಗೆ ಆ ಸ್ಕ್ರೀನ್ ಶಾಟ್ ಕಲಿಸಿದ್ರೆ ನಾವು ಅದರದ್ದು ಒರಿಜಿನಲ್ ಪಿಕ್ಚರ್ ಕಲಿಸ್ತೀವಿ, ಸಮೇತ ಪ್ರೈಸ್ ಕಲಿಸ್ತೀವಿ. ನೀವು ಓಕೆ ಅಂದ್ರೆ ಅಲ್ಲೇ ಬುಕ್ ಮಾಡ್ಕೋಬಹುದು, ನಮ್ಗೆ ಇದು ಬೇಕು ಬುಕ್ ಮಾಡಿ ಅಂತ. ಇನ್ನೂ ಇಲ್ಲ, ಅದ್ ನೋಡೋದಕ್ಕೆ ನಿಮ್ಗೆ ಇನ್ನೂ ಅಂದ್ರೆ ಕನ್ಫರ್ಮ್ ಮಾಡೋಕೆ ವಿಡಿಯೋ ಬೇಕು ಅಂದ್ರೆ ಒಂದು ವಿಡಿಯೋ ಕೊಡ್ತೀವಿ, ಕ್ಲಿಯರ್ ವಿಡಿಯೋ ಒಂದು ಮಾತ್ರ ಸಪರೇಟ್ ಆಗಿ ಕೊಡ್ತೀವಿ. ಆ ವಿಡಿಯೋ ನೋಡಿ ನೀವು ಡಿಸೈಡ್ ಮಾಡ್ಕೊಂಡು ಆಮೇಲೆ ನೀವು ಪೇ ಮಾಡಿದ್ರೆ ನಾವು ನಿಮ್ಮ ಅಡ್ರೆಸ್ ಗೆ ಕೊರಿಯರ್ ಮಾಡ್ತೀವಿ. ಸೊ ಅವ್ರು ಯಾವ್ದಾದ್ರು ಪರ್ಟಿಕ್ಯುಲರ್ ಡಿಸೈನ್ ಕಳಿಸ್ರೆ ಮಾಡ್ಕೊಡ್ತೀರಾ? ಸೊ ಈ ತರ ದೊಡ್ಡ ಐಟಮ್ಸ್ ಅಲ್ಲಿ ಮಾಡ್ತೀವಿ ಮೇಡಮ್, ಟೈಮ್ ತುಂಬಾ ತಗೊಂತೀವಿ. ಓಕೆ ಓಕೆ, ಮಿನಿಮಮ್ ಒಂದು ಐಟಮ್ ಮಾಡಕ್ ಎಷ್ಟು ದಿವಸ ಆಗುತ್ತೆ ಸರ್? 2-3 months ಟೈಮ್ ತಗೊಂಡು, ಯಾಕಂದ್ರೆ ಇದೆಲ್ಲ ಹೆಂಗಂದ್ರೆ ಒಂದೊಂದ್ ಪೀಸ್ ಮಾಡಕ್ ಆಗಲ್ಲ. ಅವ್ರೊಂದ್ ಡಿಸೈನ್ ಕೊಟ್ರೆ ಆ ಡಿಸೈನ್ ನ ನಾವು 10 ಮಾಡ್ಬೇಕು, ಅದಕ್ಕೋಸ್ಕರ ಟೈಮ್ ಹಿಡಿಯುತ್ತೆ. ಇನ್ನೊಂದು ನಾವು ನಾವಾಗಿ ಒಂದು ಡಿಸೈನ್ ಅನ್ಕೊಂಡ್ರು ಕೂಡ ಈ ಡಿಸೈನ್ ಮಾಡೋಣ ಅಂದ್ರೆ ಅದು ರಿಯಾಲಿಟಿ ಬರೋಷ್ಟರಲ್ಲಿ 3 ತಿಂಗಳಾಗುತ್ತೆ. ಅದು ರಿಯಾಲಿಟಿ ಮಾಡೋರಿಗೆ ಕಷ್ಟ ಗೊತ್ತಾಗುತ್ತೆ. ಸೊ ಇದು ನೋಡಿ, ಎಕ್ಸಾಕ್ಟ್ ಟೆಂಪಲ್ ಆಂಟಿಕ್ ಟೆಂಪಲ್ ಜ್ಯುವೆಲರಿ ಅಂತ ಹೇಳ್ತಾರಲ್ಲ ಇದು. ಸೊ ಗೋಲ್ಡ್ ಅಲ್ಲಿ ಯಾವ ತರ ಬರುತ್ತೋ ಅದೇ ತರ ಫಿನಿಶಿಂಗ್ ಬಂದಿದೆ ಫ್ರೆಂಡ್ಸ್. ಬಟ್ ಇದರಲ್ಲಿ ಸ್ವಲ್ಪ ಕಡಿಮೆ ಇದೆ ಸ್ಟೋನ್ಸ್. ಸ್ಟೋನ್ಸ್ ತುಂಬಾನೇ ಕಡಿಮೆ ಇದೆ. ಇದೆಲ್ಲ ಲಕ್ಷ್ಮೀ ದೇವಿನೇ ಅಲ್ಲ ಸರ್? ಲಕ್ಷ್ಮೀ ದೇವಿ, ಪೀಕಾಕ್ಸ್. ಓಕೆ, ಇದಕ್ಕೆ ರೋಪ್ ಥ್ರೆಡ್ ಬರುತ್ತೆ ಬ್ಯಾಕ್ ಸೈಡ್, ಈ ತರ ರಿಂಗ್ ಕೊಟ್ರೆ ನಾವು ಥ್ರೆಡ್ ಹಾಕೋಬಹುದು ಮೇಡಮ್. ಸೊ ಇದೇ ಪ್ಯಾಟರ್ನ್ ಅಲ್ಲಿ ಸ್ವಲ್ಪ ಚಿಕ್ಕದ್ ಬೇಕು ಅಂದ್ರೆ ಸಿಗುತ್ತೆ ಅಲ್ಲ? ವರ್ಕ್ ಅಲ್ಲಿ ಇದಾವೆ ಮೇಡಮ್, ಒಂದು 10-15 days ಅಲ್ಲಿ ಅದನ್ನು ಬರುತ್ತೆ. ಓಕೆ, ಸೊ ಯಾರಾದ್ರೂ ರೀಸೇಲ್ ಮಾಡೋರಿಗೆ ಫೋಟೋಸ್ ಎಲ್ಲ ಸೆಂಡ್ ಮಾಡ್ತೀರಾ? ಮಾಡ್ಬೇಕಂದ್ರೆ ಅವರು ಪ್ರೂವ್ ಮಾಡ್ಕೋಬೇಕಾಗತ್ತೆ, ಯಾಕಂದ್ರೆ ತುಂಬಾ ಜನ ನಾವು ರೀಸೇಲರ್ಸ್ ಅಂತ ಬರ್ತಾರೆ. ಬಟ್ ತುಂಬಾ ಜನಕ್ಕೆ ನೋಡಿದೀವಿ ನಾವು, ಅವ್ರು ರೀಸೇಲರ್ಸ್ ಇರಲ್ಲ. ಆದ್ರೂ ಕೂಡ ರೀಸೆಲರ್ಸ್ ಅಂದ್ರೆ ಅವ್ರು ಯಾವ ತರ ಬಿಸ್ನೆಸ್ ಮಾಡ್ತಾ ಇದಾರೆ ಇದೆಲ್ಲ ನಮಗೆ ಅವರು ಪ್ರೂಫ್ ಕಲಿಸಿದ್ರೆ, ನಮ್ದು ರೀಸೆಲರ್ಸ್ ಸೆಪರೇಟ್ ಬ್ರಾಡ್ಕಾಸ್ಟ್ ಇದೆ, ಅವ್ರಿಗೆ ಕೂಡ ನಾವು ಅದರಲ್ಲಿ ನೀವು ಫೋಟೋ ಸೆಂಡ್ ಮಾಡ್ತೀರಾ. ಅವ್ರಿಗೆ ಸ್ವಲ್ಪ ಏನೇನ ಕನ್ಸ್ಟ್ರಕ್ಷನ್ಸ್ ಇರುತ್ತಾ? ಕನ್ಸ್ಟ್ರಕ್ಷನ್ಸ್ ಅಂದ್ರೆ ಮೇಡಮ್ ಅದು ಅವ್ರು ಯಾವ ತರ ಬಿಸ್ನೆಸ್ ಕೊಡ್ತಾರ ಅನ್ನೋದ್ರ ಮೇಲೆ ಇರುತ್ತೆ. ಇವಾಗ ನೋಡಿ ನಾವು ಹೋಲ್ಸೇಲರ್ ಮಾಡ್ತೀವಿ, ಇವಾಗ ಬಲ್ಕ್ ಆಗಿ ಕಿಲೋಗಟ್ಟಲೆ ತಗೊಳ್ಳೋರಿಗೆ ಒಂದ್ 10 ರೂಪಾಯಿ ಕೊಡ್ಲೇಬೇಕಲ್ಲ, ಯಾಕಂದ್ರೆ ಅವರು ರೀಸೇಲ್ ಮಾಡ ಅವ್ರಿಗೆ 10 ರೂಪಾಯಿ ಬಂದೇ ಬರಬೇಕು, ಇಲ್ಲಾಂದ್ರೆ ಅವ್ರಿಗೆ ಯಾಕೆ ಬಿಸ್ನೆಸ್ ಮಾಡೋದು? ಇದು ವಡಿಯಾನನ ಸರ್? ಇದು ಕೂಡ ಹಿಪ್ ಬೆಲ್ಟ್, ಇದಂತೂ ನಿಜವಾಗ್ಲೂ ತುಂಬಾ ಕ್ಯೂಟ್ ಆಗಿದೆ. ಡಿಸೈನು ತುಂಬಾ ನೀಟ್ ಆಗಿ ಕೊಟ್ಟಿದ್ದಾರೆ ನೋಡಿ, ಡಿಸೈನ್ ನಿಮ್ ಕ್ಲಿಯರ್ ಆಗಿ ತೋರಿಸ್ತಾ ಇದೀನಿ. ಸೊ ಈ ತರ ಮುತ್ತು ಟೈಪ್ ಕೊಟ್ಟಿದ್ದಾರೆ ಫ್ರೆಂಡ್ಸ್, ಗೋಲ್ಡ್ ಬೇಸ್ಡ್ ಅಲ್ಲಿ. ಇದು ಕೂಡ ತುಂಬಾ ನೀಟ್ ಆಗಿ ಕೊಟ್ಟಿದ್ದಾರೆ. ಸೊ ಇದು ವೆಯ್ಟ್ ಏನು ಇಲ್ಲ ಅಲ್ಲ? ಇದು ಬಂದು ಎಷ್ಟು ಗ್ರಾಮ್ಸ್ ಬರ್ಬೋದು ಸರ್? 240 grams ಬರುತ್ತೆ ಮೇಡಮ್, ಬೆಲ್ಟ್ ಸಮೇತ. ಸೊ ಇದು ಗೋಲ್ಡ್ ಅಲ್ಲಿ ಪರ್ಚೇಸ್ ಮಾಡ್ಕೊಂಡ್ರೆ ಎಷ್ಟು ಇರುತ್ತೆ ಸರ್ ಪ್ರೈಸ್? ಗೋಲ್ಡ್ ಅಲ್ಲಿ ಪರ್ಚೇಸ್ ಮಾಡ್ಕೊಳ್ಳೋಕೆ ಹೋದ್ರೆ ನಿಮಗೆ ಅರೌಂಡ್ 14 lakhs ಆಗುತ್ತೆ. 14 lakhs. ಸೊ ಇವಾಗ ಇದು ಅಪ್ರಾಕ್ಸಿಮೇಟ್ ಪ್ರೈಸ್ ಸರ್? 48,000. 14 lakhs ಎಲ್ಲಿ, 48,000 ಎಲ್ಲಿ, ಆರಾಮಾಗಿ ಪರ್ಚೇಸ್ ಮಾಡ್ಕೋಬಹುದು. 4 ಮಾರ್ಕೋಬಹುದು, ಅದಕ್ಕೆ ಕೊಡೋ ಮೇಕಿಂಗ್ ಅಲ್ಲಿ ಇದು 4 ತಗೋಬಹುದು. ಹೌದು, ಇದರಲ್ಲಿ ಇನ್ನು ಬೇರೆ ಡಿಸೈನ್ಸ್ ಬರುತ್ತಾ ಸರ್? ಹಾ ಮೇಡಮ್, ರೆಗ್ಯುಲರ್ ಡಿಸೈನ್ಸ್ ಬರ್ತಾನೆ ಇರುತ್ತೆ. ಸುಮ್ಮನೆ ಅಷ್ಟೇ, ಎಷ್ಟು ದಿವಸ ಆಗುತ್ತೋ ಗೊತ್ತಿಲ್ಲ ಸರ್ ಇದು ಮಾಡಕ್, ಬಟ್ ತುಂಬಾನೇ ಡಿಫ್ರೆಂಟ್ ಆಗಿದೆ ವೆರೈಟೀಸ್ ಎಲ್ಲ ಕೂಡ. ಒಬ್ಬ ಕೆಲಸಗಾರ ಇದನ್ನ ಡಿಸೈನ್ ಮಾಡ್ಬೇಕಂದ್ರೆ ಮೇಡಮ್ ಒಂದು ಫ್ಲಾಟ್ ಶೀಟ್ ತಗೊಂಡು ಆ ಶೀಟ್ ಮೇಲೆ ಎಲ್ಲ ಮಾರ್ಕ್ ಮಾಡಿ ಪೆನ್ಸಿಲ್ ಇಂದ ಮಾರ್ಕ್ ಮಾಡಿ ಒಡೆದು ಒಡೆದು ಒಡೆದು. ಎಷ್ಟು ದಿವಸ ಆಗುತ್ತೆ ಸರ್ ಒಂದು ಪ್ಯಾಟರ್ನ್ ಮಾಡ್ಬೇಕಂದ್ರೆ? ಅದಕ್ಕೆ ಮಿನಿಮಮ್ ಒಂದ್ ಹುಡುಗನ ಕೈಯಲ್ಲಿ 8-10 days ಆಗುತ್ತೆ. 8-10 days ಒಂದು ಓನ್ಲಿ ಜಸ್ಟ್ ಈ ಡಿಸೈನ್ ಮಾಡಕ್ಕೆ. ಸೊ ಅವನಿಗೆ ಕೂಲಿನೇ ಕೊಡ್ಬೇಕಾಗಿರುತ್ತೆ. ಒಂದ್ ದಿನಕ್ಕೆ 1,000 rupees ಅಂದ್ರೆ ಕೂಡ 10 days 10,000 rupees ಆಯ್ತು. ಅದು ಅದಾದ್ಮೇಲೆ ಮತ್ತೆ ನಾವು ಇನ್ನೊಬ್ಬ ವರ್ಕರ್ ಹತ್ರ ಈ ಬ್ಯಾಕ್ ಸೈಡ್ ಇದೆಲ್ಲ ಈ ಸ್ಕ್ರೂಸ್ ಇದೆಲ್ಲ ಇನ್ನೊಬ್ಬ ವರ್ಕರ್. ಬಟ್ ಕೆಲಸ ಅಂತೂ ಇದೆ ಇದರಲ್ಲಿ. ಸೊ ವರ್ಕ್ ಮಾಡೋರು ಸ್ಪೆಷಲಿಸ್ಟ್ ಒಬ್ಬರು, ಈ ವರ್ಕ್ ಮಾಡೋರು ಬೇರೆ. ಓಕೆ, ಸೊ ಈ ಬೆಲ್ಟ್ ಆಯ್ತು. ನೆಕ್ಸ್ಟ್ ಬ್ಯಾಂಗಲ್ಸ್. ಬ್ಯಾಂಗಲ್ಸ್ ಅಲ್ಲಿ ಯಾವ ತರ ಪ್ಯಾಟರ್ನ್ ಸಿಗುತ್ತೆ ಸರ್? ಬ್ಯಾಂಗಲ್ಸ್ ತುಂಬಾ ಪ್ಯಾಟರ್ನ್ ಇದೆ ಮೇಡಮ್. ಬ್ಯಾಂಗಲ್ಸ್ ನನ್ನ ಹತ್ರ ಇದ್ದಷ್ಟು ಕಲೆಕ್ಷನ್ ಎಲ್ಲೂ ಇಲ್ಲ, ಎಲ್ಲಾ ತೋರಿಸಿದ್ರೆ ನಿಮಗೆ ಒಂದು ಪಿಕ್ಚರ್ ಆಗ್ಬಿಡುತ್ತೆ 2 hours. ಸೊ ಇದು ಬಂದು ಆಂಟಿಕ್ ಬ್ಯಾಂಗಲ್ಸ್ ಬಂದಿದೆ, ಅದು ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ಇದು ಆಂಟಿಕ್ ಬ್ಯಾಂಗಲ್ಸ್ ಅಲ್ಲ ಸರ್? ಇದು ಸ್ಟಾರ್ಟಿಂಗ್ ಪ್ರೈಸ್ ಗ್ರಾಮ್ ಇದು 200 rupees ಮೇಡಮ್. 200 rupees ಪ್ಲೇಟಿಂಗ್ ಇದು, ಮೈಕ್ರಾನ್ ಪ್ಲೇಟಿಂಗ್. ಸೊ ಇದೆಲ್ಲ ನಿಮ್ಗೆ ಒಂದು 4,000-5,000 ರೇಂಜ್ ಅಲ್ಲಿ ಬಂದ್ಬಿಡುತ್ತೆ ಎಲ್ಲ ಸಿಂಗಲ್ ಬ್ಯಾಂಗಲ್. ಇಲ್ಲ ಮೇಡಮ್, ಇದು ಸ್ವಲ್ಪ ಹೆವಿ ವೆಯ್ಟ್ ಇರುತ್ತೆ. ಓಕೆ, ನೋಡಿ 66 grams ಇದೆ, ಅರೌಂಡ್ 13,000 ಆಗುತ್ತೆ. ಸೊ ತುಂಬಾ ಜನ ಆಂಟಿಕ್ ಅಲ್ಲಿ ಗೋಲ್ಡ್ ಸಿಂಗಲ್ ತಗೊಂಡ್ರೆ ಮಾತ್ರ 6,000-6,500 ಬರುತ್ತೆ. ಸಿಂಗಲ್ ಬೇಕಾದ್ರೂ ಕೊಡ್ತೀವಿ. ಇಲ್ಲ ತುಂಬಾ ಜನ ತಗೋಬೇಕು ಗೋಲ್ಡ್ ಅಲ್ಲಿ, ನನ್ನಂತ ಟೈಪ್ ಇರೋರ್ಗೆ ಮಾತ್ರ ಆಸೆ ಅನ್ನೋದು ಇರುತ್ತೆ. ಸೊ ಅವ್ರಿಗೆ ತುಂಬಾ ಬೆನಿಫಿಟ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾಕಂದ್ರೆ ಈ ತರ ವೆರೈಟೀಸ್ ನಾವು ಗೋಲ್ಡ್ ಅಲ್ಲಿ ತಗೋಬೇಕಂದ್ರೆ ಬಜೆಟ್ ತುಂಬಾನೇ ಬೇಕು. ಸೊ ಇದು ರೆಗ್ಯುಲರ್ ಯೂಸ್ ಮಾಡಿದ್ರೆ ಎಷ್ಟು ದಿವಸ ಬರುತ್ತೆ ಸರ್ ಪಾಲಿಶ್ ಎಲ್ಲ? ಮೇಡಮ್ ಡೈಲಿ ಅಂದ್ರೆ ಯೂಸ್ ಮಾಡಿದ್ರು ಕೂಡ ನೈಟ್ ಟೈಮ್ ಅಂತೂ ಯೂಸ್ ಮಾಡೋದು, ಬೆಳಗ್ಗೆ ಯೂಸ್ ಬೆಳಗ್ಗೆ ಹಾಕೊಂಡು ಸಾಯಂಕಾಲ ತೆಗೆದು ಆತರ ಹಾಕಿದ್ರು ಕೂಡ ಒಂದು 3-4 months ಯೂಸ್ ಮಾಡಬಹುದು. ಯಾಕಂದ್ರೆ ಮೈಕ್ರೋನ್, ಬಟ್ ಇದು ಡೈಲಿ ಕೂಡ ಹಾಕಕ್ ಆಗಲ್ಲ, ಸ್ವಲ್ಪ ದೊಡ್ಡ ಸೈಜ್ ಇರೋದಕ್ಕೆ. ಎಲ್ಲಾದ್ರೂ ಹೋದ್ರೆ ಬಂದ್ರೆ ಆದ್ರೆ ಫಂಕ್ಷನ್ ವೇರ್ ಅಂದ್ರೆ ಇವಾಗ ತಿಂಗಳಕ್ಕೆ 2 functions ಅಂತಂದ್ರು ಕೂಡ 4 ವರ್ಷ ಯೂಸ್ ಮಾಡಬಹುದು.
ಮತ್ತೆ ಸಪೋಸ್ ಪಾಲಿಶ್ ಮಾಡ್ಕೊಡ್ತೀರಾ? ಪಾಲಿಶಿಂಗ್ ಮಾಡಿಕೊಡ್ತೀವಿ ಮೇಡಮ್. ಇದು ಮೈಕ್ರಾನ್ ಪ್ಲೇಟಿಂಗ್ ಅಂದ್ರೆ ಒಂದು ಗ್ರಾಮ್ಗೆ 40 ರೂಪಾಯಿ ತಗೊಂಡಿವಿ. ನಾರ್ಮಲ್ ಪಾಲಿಶ್ ಇದೆಲ್ಲ ನಾರ್ಮಲ್ ಪಾಲಿಶ್, ಇದಕ್ಕಂದ್ರೆ ಒಂದು ಗ್ರಾಮ್ 10 ರೂಪಾಯಿ ತಗೊಂಡಿವಿ. 10 ರೂಪಾಯಿ ಇದಕ್ಕೆ. ಸೊ ಬ್ಯಾಂಗಲ್ಸ್ ವೆರೈಟೀಸ್ ಇದೆ. ಇದರಲ್ಲಿ ಸೈಜಸ್ ಯಾವ ಸೈಜ್ ಇಂದ ಸ್ಟಾರ್ಟ್ ಆಗುತ್ತೆ? 2.5, 2.6, 2.7 ತನಕ ಇದೆ ಮೇಡಮ್. ಬಟ್ ಸ್ಕ್ರೂ ಇರೋದ್ರಿಂದ 2.5 ಇರೋದು 2.7 ಇರೋರು ಕೂಡ ಯೂಸ್ ಮಾಡಬಹುದು. 2.7 ಇರೋದು 2.9 ತನಕ ಕೂಡ ಯೂಸ್ ಮಾಡಬಹುದು. ಇದರಲ್ಲಿ ನಾರ್ಮಲ್ ಈ ತರ ಆಂಟಿಕ್ ಬೇಸ್ ಅಲ್ಲಿ ಬೇಕಂದ್ರೆ ಸಿಗುತ್ತೆ, ಇಲ್ಲ ಸ್ಟೋನ್ಸ್ ವೆರೈಟಿ ಸೇಮ್ ಇದೆ ಅಲ್ಲ ಸರ್ ಇದು ಕೂಡ? ಹಾ ಮೇಡಮ್, ಈ ತರ ಸ್ಟೋನ್ಸ್ ವೆರೈಟಿನಲ್ಲಿ ಬೇಕು ಅಂದ್ರೆ ಕೂಡ ಸಿಗುತ್ತೆ. ಹೌದು, ಇದಂತೂ ತುಂಬಾ ಚೆನ್ನಾಗಿದೆ. ರೂಬಿ ಸ್ಟೋನ್ಸ್ ಸರ್ ಇದು? ರೂಬಿ ಒರಿಜಿನಲ್ ಇರಲ್ಲ ಮೇಡಮ್, ರೆಪ್ಲಿಕಾ. ಬಟ್ ರೆಪ್ಲಿಕಾ ನೋಡಕ್ಕೆ ರೂಬಿ ತರಾನೇ ಇರುತ್ತೆ. ಚೆನ್ನಾಗಿದೆ. ಇದು ಸ್ಕ್ರೂ ಟೈಪ್ ಬಂದಿದೆ. ನಮಗೆ ಬಜೆಟ್ ಆಗಲ್ಲ. ಹೌದು. ಇದು ಯಾವ ತರ ಬ್ಯಾಂಗಲ್ ಸರ್? ಇದು ಸ್ವಲ್ಪ ಡಿಫ್ರೆಂಟ್ ಡೈಮಂಡ್ ತರ ಇದೆ ನೋಡಕ್ಕೆ. ಯುನಿಕ್ ವರ್ಕ್ ಇದು. ಬರೀ ಡೈಮಂಡ್ ಅಲ್ಲಿ ಮಾತ್ರನೇ ಸಿಗುತ್ತೆ. ಡೈಮಂಡ್ಸ್ ಹಾಕಿದ್ರೆ ಮಾತ್ರ ಈ ತರ ವರ್ಕ್ ಮಾಡ್ತೀವಿ. ಬಟ್ ನಾವು ಸಿಲ್ವರ್ ಅಲ್ಲಿ ಸ್ವರೋಸ್ಕಿ ಸ್ಟೋನ್, ಸ್ವರೋಸ್ಕಿ ಸ್ಟೋನ್ ಅಂದ್ರೆ ಈಕ್ವಲ್ ಟು ಡೈಮಂಡ್ ಲುಕ್ ವೈಸ್. ಸೊ ಇದು ಡೈಲಿ ವೇರ್ ಮಾಡಿದ್ರೆ ಏನು? ಇದು ಡೈಲಿ ವೇರ್ ಮಾಡಬಹುದು ಮೇಡಮ್. ಡೈಲಿ ವೇರ್ ಅಂದ್ರೆ ನೀವು ಬಿಸ್ನೆಸ್ ಸ್ನಾನ ಮಾಡುವಾಗ ಅದು ಕೈಯಲ್ಲಿ ಇದ್ರು ಕೂಡ ನಿಮಗೆ ಇದು ಕಲರ್ ಹೋಗಲ್ಲ. ಕಲರ್ ಹೋಗಲ್ಲ ಒಂದು 2 ಮಂತ್ಸ್ ತನಕ. 2 ಮಂತ್ಸ್ ಅಂದ್ರೆ ಕಂಪ್ಲೀಟ್ ಹಂಗೆ ಹಾಕೊಂಡಿದ್ರೆ ಹಂಗಿದ್ರು ಕೂಡ 2 ಮಂತ್ಸ್ ತನಕ ಬರುತ್ತೆ ಇದು. ಅದೇ ಅಕೇಶನಲ್ ವೇರ್ ಅಂದ್ರೆ ನಿಮಗೆ ಯಾವಾಗ್ಲೂ ಹೇಳ್ದಂಗೆ ಮಂತ್ಲಿ 2 ಟೈಮ್ಸ್ ಫಂಕ್ಷನ್ ಇದ್ರು ಕೂಡ ನಿಮಗೆ 3-4 ಇಯರ್ಸ್. ಸೇಮ್ ಲೈಕ್ ಡೈಮಂಡ್ ತರ ಇದೆ. ಗೋಲ್ಡ್ ಅಂತೂ ಹಂಗು ಹಿಂಗು ಪರ್ಚೇಸ್ ಮಾಡ್ಬಿಡ್ಬೋದು. ಸೊ ಅದು ಗೋಲ್ಡ್ ವೇಗ ಬರುತ್ತೆ ಅಂತ. ಬಟ್ ಡೈಮಂಡ್ ಮಾತ್ರ ಕಂಪಲ್ಸರಿ ಪರ್ಚೇಸ್ ಮಾಡಕ್ ಆಗಲ್ಲ, ಅಷ್ಟು ಕಷ್ಟ ಆಗುತ್ತೆ. ನಾವು ಸಪ್ಲೈ ಕೊಡ್ತಾ ಇದೀವಿ, ಬೇರೆ ಮಾರ್ಕೆಟ್ ಅಲ್ಲಿ ಕೂಡ ಎಲ್ಲೂ ಸಿಗಲ್ಲ ಇವು. ಎಷ್ಟು ಡಿಮ್ಯಾಂಡ್ ಇದೆ ಅಂದ್ರೆ ಸಿಗ್ತಾ ಇಲ್ಲ, ಅಷ್ಟು ಕಡಿಮೆ ಇದಾವೆ. ಡಿಸೈನ್ಸ್ ಮಾಡ್ತಾನೆ ಇರ್ತೀವಿ ನೋಡಿ. ಇವಾಗ ಇದು ರೆಡಿ ಆಗಿದೆ, ಇನ್ನು ರೆಡಿ ಆಗೋದಕ್ಕೆ ಟೈಮ್ ಹಿಡಿಯುತ್ತೆ. ನಾರ್ಮಲಿ ಇದು ಒಂದ್ ಬ್ಯಾಚ್ ಮಾಡ್ಬೇಕಂದ್ರೆ 3 ತಿಂಗಳು ಆಗುತ್ತೆ ಆತರ. ಸೊ ವರ್ಕರ್ಸ್ ಶಾರ್ಟೇಜ್, ಈ ವರ್ಕ್ ಮಾಡಬೇಕು, ಪಾಲಿಶಿಂಗ್ ಬಫಿಂಗ್ ಪಾಲಿಶಿಂಗ್ ಎಲ್ಲ ತುಂಬಾ ಇದೆ. ಸೊ ವಿಡಿಯೋ ನೋಡ್ತಾ ಇರೋವಾಗ ಈ ಡಿಸೈನ್ಸ್ ಯಾವ್ದಾದ್ರು ಇಷ್ಟ ಆಗಿದ್ರೆ ನೀವು ಸ್ಕ್ರೀನ್ ಶಾಟ್ ತೆಗ್ದಿ ವಾಟ್ಸ್ಆಪ್ ಮಾಡಿ, ಇದು ರೀಬುಕಿಂಗ್ ಮಾಡಿದ್ರೆ ಮಾತ್ರ ನಿಮ್ಗೆ ಈ ವೆರೈಟಿ ಅನ್ನೋದು ಸಿಗುತ್ತೆ ಫ್ರೆಂಡ್ಸ್. ಇದರಲ್ಲಿ ಕಲರ್ ಕಾಂಬಿನೇಷನ್ ಸಾರಿ ಡಿಸೈನ್ಸ್ ಇದೆ. ಸೊ ನೀವು ಅವರು ವಾಟ್ಸ್ಆಪ್ ಮಾಡಿ ಅಂತ ಹೇಳಿದ್ರೆ ನಿಮ್ಗೆ ಪರ್ಟಿಕ್ಯುಲರ್ ಡಿಸೈನ್ ಅನ್ನೋದು ಸಪರೇಟ್ ಸಪರೇಟ್ ವಾಟ್ಸ್ಆಪ್ ಮಾಡ್ತಾರೆ. ಸೊ ಅದನ್ನ ನೋಡ್ಬಿಟ್ಟು ನೀವು ಇವರು ಪ್ರೀ ಬುಕಿಂಗ್ ಮಾಡ್ಕೋಬಹುದು ಈ ವೆರೈಟೀಸ್ ಎಲ್ಲ ಕೂಡ. ಮತ್ತೆ ಮತ್ತೆ ಬೆಳೆದಕ್ಕಾದ್ರೆ ಇದು ಆರ್ಡರ್ ತಗೊಳ್ಳಲ್ಲ, ತಗೊಳ್ಳಲ್ಲ ಇದು ಆರ್ಡರ್ ಮಾಡಕ್ ಆಗಲ್ಲ ಇದು. ಸೊ ಇದು ಯಾವಾಗ್ಲೂ ಪಾರ್ಟಿ ಫಂಕ್ಷನ್ಸ್ ಗೆ ಆದ್ರೆ ಎಷ್ಟು ದಿವಸ ಬರ್ಬೋದು ಸರ್ ಈ ವೆರೈಟೀಸ್? ಹೇಳಿದ್ನಲ್ಲ ಮೇಡಮ್, ಮಿನಿಮಮ್ 100 ಟೈಮ್ಸ್ ಯೂಸ್ ಮಾಡಬಹುದು. 100 ಟೈಮ್ಸ್ ಯೂಸ್ ಮಾಡಬಹುದು. ಸೊ ಇದು ಬಂದು ನಿಮ್ಮ ಹತ್ರ ಇರೋದ್ರಲ್ಲಿ ಹೈ ಕ್ವಾಲಿಟಿ, ಹೈ ಕ್ವಾಲಿಟಿ ಹೈಯೆಸ್ಟ್ ಕ್ವಾಲಿಟಿ ಪ್ರೈಸ್ ಕೂಡ ಇದು ಹೈಯೆಸ್ಟ್ ಪ್ರೈಸ್ ಇರುತ್ತೆ. ಓಕೆ, ಇದಂತೂ ತುಂಬಾ ಚೆನ್ನಾಗಿದೆ ಸರ್. ಎಕ್ಸಾಕ್ಟ್ ಡೈಮಂಡ್ ಫಿನಿಶ್ ಕೊಟ್ಟಿದ್ದಾರೆ ಇದು ನೋಡಿ ಈ ಡಿಸೈನು. ಇದು ಚೌಕರ್, ಇದು ನೆಕ್ಲೆಸ್ ಮೇಡಮ್. ಇದು ಚೌಕರ್ ಅಲ್ಲ, ನೆಕ್ಲೆಸ್. ಬಟ್ ತುಂಬಾ ಹೆವಿ ಲುಕ್ ಇದೆ, ತುಂಬಾ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ. ಆಲ್ರೆಡಿ ಒಂದು ಮಾಡಿ ಆರ್ಡರ್ ಇತ್ತು, ಅದು ಮಾಡಿ ಕೊಟ್ಟಿದೀವಿ. ಅದನ್ನ ನೋಡಿ ತುಂಬಾ ಜನ ಕೇಳಿದ್ರು, ಅದಕ್ಕೋಸ್ಕರ ರೆಡಿ ಮಾಡಿದೀವಿ. ಮತ್ತೆ ಜಸ್ಟ್ ಇವತ್ತೇ ರೆಡಿ ಆಗಿದೆ ಇನ್ನೊಂದು. ಇದು ಬೇಕಂದವರು ಜಲ್ದಿ ಬುಕ್ ಮಾಡ್ಕೊಳ್ಳಿ. ಇದರಲ್ಲಿ ಇದ ಪೀಸಸ್ ಇದ ಇನ್ನು? ಇಲ್ಲ ಮೇಡಮ್, ಇದು ಹೆವಿ ವೈಟ್, 140 ಗ್ರಾಮ್ಸ್ ಇದು. ಅರೌಂಡ್ 28,000 ಬರುತ್ತೆ ಇದು. ಸೊ ಜಾಸ್ತಿ ವೈಟ್ ಇರೋದ್ರಿಂದ ನಾವು ಸ್ಟಾಕ್ ಜಾಸ್ತಿ ಮಾಡಿಲ್ಲ. ಬೇಕು ಅಂದ್ರೆ 10 ಡೇಸ್ ಅಲ್ಲಿ ಕೊಟ್ಬಿಡ್ತೀವಿ ಅಷ್ಟೇ. ತುಂಬಾನೇ ಚೆನ್ನಾಗಿದೆ ಸರ್ ಕಲೆಕ್ಷನ್ಸ್ ಎಲ್ಲ ಕೂಡ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್.